ಸ್ನೇಹಿತರೆ ಈಗ ಜ್ಯೋತಿ ಭೀಮೇಶ್ವರ ವ್ರತವನ್ನು ಹೇಳ್ಕೊಡ್ತೇನಂತ ಆಷಾಢ ಅಮಾವಾಸ್ಯೆ ದಿವಸ ಈ ಒಂದು ವ್ರತ ಆಚರಣೆಯನ್ನು ಮಾಡ್ತಾರೆ ಇದಕ್ಕೆ ಬಹಳ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಇದನ್ನು ಶಾಸ್ತ್ರದಲ್ಲಿ ಪತಿ ಸಂಜೀವಿನಿ ವ್ರತ ಅಂತ ಹೇಳ್ತಾರೆ ಇನ್ನು ಕೆಲವು ಕಡೆ ಭೀಮನ ಅಮಾವಾಸ್ಯೆ ವ್ರತ ಅಂತ ಹೇಳಿದರೆ ಇನ್ನು ಕೆಲವು ಕಡೆ ಜ್ಯೋತಿ ಸ್ತಂಭ ಗೌರಿ ಪೂಜಾ ಅಂತ ಹೇಳ್ತಾರೆ ಅದರಲ್ಲೂ ಶಾಸ್ತ್ರದಲ್ಲಿ ವಿಶೇಷವಾಗಿ ಇದನ್ನು ಪತಿ ಸಂಜೀವಿನಿ ವ್ರತ ಅಂತ ಹೇಳ್ತಾರೆ ಭೂಮಿಯ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಹೆಣ್ಣು ಮಗಳು ಮದುವೆಯಾಗಿರುವಂಥ ಹೆಣ್ಣು ಮಗಳಾಗಿರ್ಬೋದು ಮದುವೆ ಆಗದೇ ಇರುವಂಥ ಹೆಣ್ಣು ಮಗಳು ಯಾರೇ ಆಗಲಿ ಈ ವ್ರತ ಆಚರಣೆಯನ್ನು ಮಾಡಬೇಕು ನಾವು 9 ವರ್ಷ ಮಾಡಿ ಬಾಗಣ ಕೊಟ್ಟ ಮೇಲೂ ಸಹ ಆ ದಿನ ನಾವು ಈ ವ್ರತ ಆಚರಣೆಯನ್ನು ಮಾಡಲೇಬೇಕು ಅಂದರೆ ನಮ್ಮ ಪತಿಯ ಆಯುಷ್ಯ ಹೆಚ್ಚಾಗ್ತದೆ ಅಂಥೇಳಿ ಈ ವ್ರತವನ್ನು ಆಚರಣೆಯನ್ನು ನಾವು ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಆಚರಣೆಯನ್ನು ಮಾಡಬೇಕು ಇನ್ನು ಈ ವ್ರತ ಆಚರಣೆ 17ನೇ ತಾರೀಕು ಸೋಮವಾರ ಚಂದ್ರವಾಸರ ಪುನರ್ಬಸು ನಕ್ಷತ್ರದಲ್ಲಿ ಆಚರಣೆಯನ್ನು ಅಮಾವಾಸ್ಯೆ ತಿಥಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ವ್ರತಕ್ಕೆ ಅನುಸಾರವಾಗಿ ನಾವು ಯಾವ ಯಾವ ರೀತಿಯ ತಯಾರಿ ಮಾಡಿಕೊಳ್ಬೇಕು ಏನೇನು ಇಟ್ಕೊಳ್ಬೇಕು ಯಾವುದಕ್ಕೂ ಶಕ್ತಿಗೆ ಲೋಪವಿಲ್ಲದಂತೆ ಪೂಜೆಯನ್ನು ಮಾಡಬೇಕು ಅಂದರೆ ಶಾಸ್ತ್ರದಲ್ಲಿ ಹೇಳಿದಂಥ ಪೂರ್ಣ ಫಲಗಳು ನಮಗೆ ಸಿಗ್ತದೆ ನಾವು ಮಾಡುವಂಥ ಪೂಜೆಯಲ್ಲಿ ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ಇದ್ದಾಗ ಮಾತ್ರ ನಾವು ಭಕ್ತಿಯಿಂದ ಮಾಡಿದಂಥ ಪೂಜೆಗೆ ಪೂರ್ಣ ಫಲ ನಮಗೆ ಸಿದ್ಧಿ ಆಗ್ತದಂತ ಇನ್ನು ವಿಶೇಷವಾಗಿ ಏನೇನು ಮಾಡಬೇಕು ಪೂರ್ಣ ಎಲ್ಲ ತಿಳಿಸ್ಕೊಡ್ತೀನಿ ಅದರಂತೆ ನೀವು ಮಾಡಿರಿ ಜೊತೆಗೆ ಒಂದು ವಿಶೇಷವಾದ ಸ್ತೋತ್ರದ ಆ ದಿನ ಹೇಳಲಿಕ್ಕೆ ಆ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಒಂದು ದಾನವನ್ನು ಹೇಳ್ತೀನಿ ಅದನ್ನು ಕೂಡ ಮಾಡಿರಿ ನಿಮ್ಮ ಪತಿಯ ಆಯುಷ್ಯ ಅಭಿವೃದ್ಧಿ ಮನೆತನ ಕೂಡ ಅಭಿವೃದ್ಧಿ ಆಗ್ತದೆ ಅದರ ಜೊತೆಗೆ ಪೂರ್ಣ ವಿಡಿಯೋ ನೋಡಿದ ಮೇಲೆ ನನಗೆ ಪ್ರಶ್ನೆಯನ್ನು ಕೇಳ್ರಿ ಯಾಕಂದರೆ ನನಗೂ ಸಮಯದ ಅಭಾವ ಇರ್ತದೆ ಎಲ್ಲರಿಗೂ ಉತ್ತರವನ್ನು ಕೊಡಲಿಕ್ಕೆ ಆಗೋದಿಲ್ಲ ಇನ್ನೂ ಕೆಲವರು ಮುಟ್ಟಾಗಿರ್ತೇವೆ ಈ ದಿವಸ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿರಿ ನೀವು ಮಾರನೇ ದಿವಸ ಮಂಗಳವಾರ ದಿವಸ ಈ ಮಂಗಳಮಯವಾದ ಪೂಜೆಯನ್ನು ಮಾಡ್ಬೋದು ಅಥವಾ ಮಂಗಳವಾರನೂ ನಿಮಗೆ ಮಾಡಲಿಕ್ಕೆ ಆಗಲ್ಲ ಅನ್ನೋದಾದರೆ ಶುಕ್ರವಾರ ದಿವಸ ಮಾಡಬಹುದು ಇನ್ನೂ ಒಂದು ವಿಷಯ ಹೇಳ್ತೀನಿ ನೀವು ಬೆಳಗ್ಗೆಯಿಂದ ಉಪವಾಸವಿದ್ದು ಸಾಯಂಕಾಲ ಸಮಯದಲ್ಲಿ ಸಂಜೆ 6 ಗಂಟೆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಬೆಳಗ್ಗೆ ಬೇಗ ಪೂಜೆಯನ್ನು ಮಾಡ್ತೇನೆ ಅಂದರೆ ಹಾಗೂ ಮಾಡ್ಬೋದು ಉಪವಾಸ ಅಂತ ನಾನು ಎಲ್ಲೂ ಹೇಳಿಲ್ಲ ಈ ಒಂದು ವ್ರತಕ್ಕೆ ಉಪವಾಸ ಇರೋಂಗಿಲ್ಲ ಕೆಲವರಿಗೆ ಬೆಳಗ್ಗೆ ಆಫೀಸಿಗೆ ಹೋಗೋದಿರ್ತದೆ ಅನ್ನೋದಾದರೆ ನೀವು ಸಾಯಂಕಾಲವರೆಗೂ ಉಪವಾಸ ಇದ್ದು ಸಂಜೆಗೆ ವ್ರತವನ್ನು ಆಚರಣೆ ಮಾಡಬಹುದು ಇನ್ನು ಆಚರಣೆಗೆ ಯಾವ ರೀತಿ ತಯಾರಿ ಆಗಬೇಕು ಪೂರ್ಣ ವಿವರವಾಗಿ ಹೇಳ್ತೀನಿ ಕೇಳ್ರಿ ಮೊದಲೇದಾಗಿ ಆ ದಿನ ಬೇಗ ಎದ್ದು ತಳಿ ರಂಗೋಲಿ ಎಲ್ಲವನ್ನು ಮುಗಿಸಿ ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಎಣ್ಣೆ ಅರಿಶಿನ ಅಮಾವಾಸ್ಯೆ ದಿವಸ ತಲೆ ಮೇಲೆ ಸ್ನಾನ ಮಾಡಬಾರ್ದು ಎಣ್ಣೆ ಹಚ್ಚಿಕೊಂಡು ಅಂತ ಹೇಳ್ತೀವಿ ಆದರೆ ಇದು ಸೌಭಾಗ್ಯ ವ್ರತ ಇದ್ದಾಗ ತಿಥಿ ಗೌಣ ಆಗ್ತದೆ ತಿಥಿಯನ್ನು ನೋಡಬಾರ್ದು ನಮಗೆ ಸೌಭಾಗ್ಯ ವ್ರತ ಮುಖ್ಯ ಅಂಥೇಳಿ ಆ ದಿನ ಅರಿಶಿನ ಎಣ್ಣೆ ಹಚ್ಚಿಕೊಂಡು ಮುತ್ತೈದೆಯರು ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ಇಷ್ಟು ಬಿಡಿಸಿ ಹೇಳಿದ ಮೇಲೂ ಎಷ್ಟೋ ಜನ ತಲೆ ಮೇಲೆ ಮಾಡಬೇಕಾ ಅಂತ ಪ್ರಶ್ನೆಯನ್ನು ಕೇಳ್ತೀರಿ ಬಿಡಿಸಿ ಹೇಳಿನಿ ತಲೆ ಮೇಲೆ ಅರಿಶಿನ ಎಣ್ಣೆ ಹಚ್ಚಿಕೊಂಡು ತಲೆ ಮೇಲೆ ಮಂಗಳಮಯವಾದ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿ ಮಡಿಯಿಂದ ಇಟ್ಟಿರುವಂಥ ಬಟ್ಟೆಯನ್ನು ತೊಡಬೇಕು ಅಂದರೆ ಒಗೆದು ಹಾಕಿದ ಬಟ್ಟೆ ತೊಟ್ಕೊಳ್ಬೇಕು ಅಂಥೇಳಿ ನಂತರ ದೇವರ ಮನೆಗೆ ಬಂದು ದೇವರ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿಕೊಂಡು ಒಂದು ಕಟ್ಟೆಯ ಮೇಲೆ ಸ್ವಲ್ಪ ಗೋಮೂತ್ರ ಇದ್ದರೆ ಗೋಮೂತ್ರ ಇಲ್ಲಾಂದರೆ ಅರಿಶಿನದ ನೀರನ್ನು ಹಾಕಿ ಒರೆಸಿ ಈ ರೀತಿ ಮಣಿಯನ್ನು ಇಟ್ಕೊಳ್ಬೇಕು ನಂತರ ಅದಕ್ಕೆ ಈ ರೀತಿ ಶಂಖಚಕ್ರವನ್ನು ಹಾಕ್ಕೊಳ್ಬೇಕು ಕೆಳಗೆ ಹೂ ಬಳ್ಳಿ ರಂಗೋಲಿಯನ್ನು ಹಾಕಬೇಕು ಯಾಕಂದರೆ ಪಾರ್ವತಿ ದೇವಿಗೆ ಲತೆ ಅಂದರೆ ಭಾಳನೇ ಇಷ್ಟ ಅಂತ ಅದಕ್ಕಾಗಿ ಗೌರಿ ಪೂಜೆಯನ್ನು ಮಾಡಿದಾಗ ನಾವು ನಾನಾ ಥರದ ಹೂವಿನ ಕುಂಡಗಳನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ತೇವೆ ಆ ರೀತಿಯಾಗಿ ನಂತರ ಶಿವ ಪಾರ್ವತಿಯರ ಫೋಟೋವನ್ನು ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಳ್ಬೇಕು ಶಿವ ಪಾರ್ವತಿಯರ ಫೋಟೋ ಇಟ್ಟು ಈ ರೀತಿ ಆ ಫೋಟೋ ಪೂಜೆಯನ್ನು ಮಾಡಿಕೊಳ್ಬೇಕು 20+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂ ಬಿಳಿ ಹೂವಿನ ಮಾಲೆ ಮಲ್ಲಿಗೆ ಮಾಲೆಯನ್ನು ಇರಿಸಿ ಈ ರೀತಿ ಹೂವನ್ನು ಎರಿಸಿಕೊಂಡು ನಂತರ ಎರಡೂ ಬಲಬದಿಯಲ್ಲಿ ತುಪ್ಪದ ದೀಪ ಆಗಿರ್ಬೋದು ಎಣ್ಣೆ ದೀಪ ಆಗಿರ್ಬೋದು ನೀಟಾಗಿ ಸರಿಯಾಗಿ ಹಚ್ಚಿಡಬೇಕು ಸ್ವಚ್ಛವಾಗಿರುವಂಥ ದೀಪವನ್ನು ಇಡಬೇಕು ಇಟ್ಟು ನಂತರ ಒಂದು ಸಣ್ಣ ತಟ್ಟೆಯನ್ನು ತೆಗೆದುಕೊಳ್ಬೇಕು ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು
ಅಕ್ಕಿಯನ್ನು ಹಾಕಿ ಅಕ್ಷತೆಯನ್ನು ಹಾಕ್ಕೊಳ್ಬೇಕು, ಕೆಂಪು ಅಕ್ಷತೆಯನ್ನು ಹಾಕಿ ನಂತರ ಗಣಪತಿಯ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು. ಗಣಪತಿ ಪೂಜೆ ಮಾಡಿದ ಮೇಲೆ ನಮಗೆ ವರಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ಭೂಲೋಕದಲ್ಲಿ ಗಣಪತಿ ಪೂಜೆ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ದೇವರ ಬಲಭಾಗದಲ್ಲಿ, ಪೂಜೆಯ ಬಲಭಾಗದಲ್ಲಿ ಗಣಪತಿಯನ್ನು ಇಟ್ಕೊಳ್ಬೇಕು. ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು. ಈ ಅಕ್ಕಿಯನ್ನು ಪೂಜೆ ಅಂದರೆ ವಿಸರ್ಜನೆ ಆದಮೇಲೆ ನೀವು ಮನೆಗೆ ಬಳಸ್ಬೋದು. ಈ ರೀತಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿದ ಮೇಲೆ ಅದರಲ್ಲಿ ಶಿವಪಾರ್ವತಿಯರ ಆಹ್ವಾನ ಇರ್ತದೆ. ಅದಕ್ಕಾಗಿ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ದೇವತಾ ಆಹ್ವಾನವನ್ನು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ಈ ರೀತಿಯನ್ನು ಮಾಡಿ ಈ ತಟ್ಟೆಯಲ್ಲಿ ಈಗ ಪಾರ್ವತಿ ಶಿವಪಾರ್ವತಿಯರ ರೂಪ ಆದಂಥ ಮೊದಲು ಬಲದಲ್ಲಿ ಇಡಬೇಕು, ಅನಂತರ ಎಡದಲ್ಲಿ. ಈ ರೀತಿಯಾಗಿ ದೀಪಗಳನ್ನು ಜೋಡಿಸ್ಕೊಳ್ಬೇಕು. ಈ ರೀತಿ ಎರಡೂ ದೀಪಗಳು ಸಮನಾಗಿರಬೇಕು, ಒಂದು ದೊಡ್ಡದು ಒಂದು ಸಣ್ಣದು ಇರಬಾರ್ದು. ಎರಡೂ ದೀಪದಲ್ಲಿ ಒಂದೇ ಥರದ ತುಪ್ಪ ಹಾಕ್ಬೋದು ಅಥವಾ ಎಣ್ಣೆ ಹಾಕ್ಬೋದು, ಅದು ನಿಮ್ಮ ಅನುಕೂಲ. ಬತ್ತಿ ಸಹ ಪೂರ್ಣ ಇಡೀ ದಿವಸ, ಅಮಾವಾಸ್ಯೆ ದಿವಸ ಪೂರ್ಣ ಇರಬೇಕಾಗ್ತದೆ. ಅದಕ್ಕಾಗಿ ಎಣ್ಣೆ ಹಾಕದೇ ಇದ್ದರೆ, ತುಪ್ಪ ಹಾಕಿದರೆ, ನೀವು ಮಧ್ಯದಲ್ಲಿ ಮತ್ತೆ ತುಪ್ಪ ಎಣ್ಣೆ ಖಾಲಿ ಆಗದಂತೆ ನೋಡಿಕೊಂಡು ತುಪ್ಪ ಎಣ್ಣೆ ನೀವೇನು ಹಾಕಿ ಹಚ್ಚಿರ್ತೀರೋ ಅದನ್ನು ಸರಿಯಾಗಿ ಪಾಲಿಸಬೇಕು. ದೀಪದಲ್ಲಿ ನಾವು ಈ ಶಿವ ಪಾರ್ವತಿಯನ್ನು ಆಹ್ವಾನ ಮಾಡಿರ್ತೇವೆ, ದೀಪ ಶಾಂತ ಆಗಬಾರ್ದು. ಈ ರೀತಿ ದೀಪವನ್ನು ಯಾಕೆ ಇಡ್ತಾರೆ ಅಂತ ಹೇಳಿ ನಾ ಕಥೆಯಲ್ಲಿ ಮುಂದೆ ಹೇಳ್ತೇನಂತ. ಇದಕ್ಕೊಂದು ವಿಶೇಷವಾದ ಕಥೆ ಅದ. ಈ ರೀತಿಯಾಗಿ ಆಮೇಲೆ ಅಪಚಾರ ಆಗಬಾರ್ದು. ನೀವು ತುಪ್ಪ ಹಾಕ್ತಿರೋ ಎಣ್ಣೆ ಹಾಕ್ತಿರೋ ಅದು ಸರಿಯಾದ ರೀತಿಯಲ್ಲಿ ಇರಬೇಕು. ಈ ದೀಪ ಕಂಬಗಳನ್ನು ನಾನು ಮಧ್ಯದಲ್ಲಿ ರಂಗವಲ್ಲಿ ಹಾಕಿದ್ದಲ್ಲ, ಆ ರಂಗವಲ್ಲಿ ಮೇಲೆ ದೀಪ ಸ್ಥಾಪನೆ ಕಂಬವನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡಿ ಅದರಲ್ಲಿ ಈಗ ಶಿವಪಾರ್ವತಿಯರನ್ನು ಮಂತ್ರಗಳಿಂದ ಆಹ್ವಾನ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ದೇವತಾ ನಮಸ್ಕಾರ ಮಾಡಿ ಸಂಕಲ್ಪವನ್ನು ಶುರು ಮಾಡೋಣ. ಒಂದು ಡೆಮೋ ತೋರಿಸ್ತಾ ಇದ್ದೀನಿ. ಈ ಸಂಕಲ್ಪಕ್ಕೆ ನೀವು ಒಂದು ನಾಣ್ಯವನ್ನು ಇಟ್ಕೊಳ್ಬೇಕು, ಒಂದು ಹೂವನ್ನು ಇಟ್ಕೊಳ್ಬೇಕು, ಒಂದು ಅಡಿಕೆ ಬೆಟ್ಟವನ್ನು ಇಟ್ಕೊಳ್ಬೇಕು. ಆ ಸಂಕಲ್ಪ ಮುಗಿದ ನಾಣ್ಯವನ್ನು ದೇವತಾ ಕಾರ್ಯಗಳಿಗೆ ದೇವರಿಗೆ ಹಾಕಬೇಕು. ಸಂಕಲ್ಪ ಮಂತ್ರವನ್ನೇ ಹೇಳ್ತೀನಿ, ನೀವು ಅನನ್ಯವಾಗಿ ಶಿವ ಮತ್ತು ಪಾರ್ವತಿಯರನ್ನು ಸ್ಮರಣೆ ಮಾಡಿರಿ. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಶುಭಯೋಗೇ ಶುಭಕರ್ಣೆ ಏವಂ ಗುಣವಿಶೇಷ ವಿಶಿಷ್ಟಾಂ ಶುಭತಿಥೌ ಮಮ ಯಾವಜ್ಜೀವ ಸೌಮಾಂಗಲ್ಯತಾ ಸಿದ್ಧ್ಯರ್ಥಂ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸತ್ಸಾಂತಾನ ಶುಭಫಲ ಪ್ರಾಪ್ತ್ಯರ್ಥಂ ಇಷ್ಟಾರ್ಥ ಸಿದ್ಧ್ಯರ್ಥಂ ಪತಿ ಸಂಜೀವಿನಿ ವೃತ್ತಾಂಗ ಉಮಾಮಹೇಶ್ವರ ಪೂಜಾಂ ಕರಿಷ್ಯೇ ತತ ಕಲಶ ಆರಾಧನಂ ಕರಿಷ್ಯೇ ನಿರ್ವಿಘ್ನೇನ ಪರಿಸಮಾಪ್ತ್ಯರ್ಥಂ ಅದೌ ಶ್ರೀ ಶ್ರೀಮನ್ ಮಹಾಗಣಪತಿ ಪೂಜಾಂ ಕರಿಷ್ಯೆ ಅಂಥೇಳಿ ಕೈಯಲ್ಲಿ ಹಿಡ್ಕೊಂಡಿರೋಂಥ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಬಿಡಬೇಕು. ಇನ್ನು ನಾವೇನೇ ಮಾಡಲಿ ಮೊದಲು ಗಣಪತಿ ಪೂಜೆ ಮಾಡದೇ ಇದ್ದರೆ ಯಾವುದು ನಮಗೆ ಸಿದ್ಧಿ ಆಗೋದಿಲ್ಲ. ಅದಕ್ಕೆ ಗಣಪತಿ ಪೂಜೆಯನ್ನು ಮಾಡ್ಕೊಳ್ಬೇಕು. ಮೊದಲೇ ನಮಸ್ಕಾರ ಮಾಡಿ ವಕತುಂಡ ಮಹಾಕಾಯ ಕೋಟಿ ಸೂರ್ಯಸಮಪವ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂಥೇಳಿ ಗಣಪತಿ ಪೂಜೆಯನ್ನು ಮಾಡ್ಕೊಳ್ಬೇಕು. ಅದಾದಮೇಲೆ ಗಣಪತಿ ಪೂಜೆಯನ್ನು ಎಲ್ಲ ತೋರಿಸ್ಕೊಟ್ಟೇನಿ, ಅದೇ ಥರ ಪೂಜೆಯನ್ನು ಮಾಡಬೇಕು. ಗಣಪತಿ ಪೂಜೆಯನ್ನು ಮಾಡಿದಮೇಲೆ ಗಣಪತಿಗೆ ಸ್ನಾನ, ನೈವೇದ್ಯ, ಗೆಜ್ಜೆ ವಸ್ತ್ರ ಎಲ್ಲ ಇರ್ತದೆ. ಧೂಪ, ದೀಪ ಎಲ್ಲ ಆದಮೇಲೆ ನೈವೇದ್ಯವನ್ನು ಮಾಡಿ ತಾಂಬೂಲ, ದಕ್ಷಿಣೆ, ಪ್ರಸನ್ನ ಪೂಜಾ ಎಲ್ಲ ಮುಗಿದ ಮೇಲೆ ಅಕ್ಷತೆಯನ್ನು ಹಾಕಿ ಹೇಳಬೇಕು, ಶ್ರೀಮನ್ ಮಹಾಗಣಪತಿ ದೇವತಾ ಪ್ರಿಯತಾಂ ಪ್ರಿಯತೋ ಹೋತು ಅಂಥೇಳಿ ಸ್ವಲ್ಪ ನೀರನ್ನು ಬಿಡಬೇಕು. ನಾ ಮಾಡಿದ ಪೂಜೆಯಿಂದ ನೀನು ಪ್ರಸನ್ನನಾಗು ಅಂತ ಬೇಡ್ಕೊಂಡು ಈಗ ಅಲ್ಲಿ ಮಣೆಯನ್ನು ಇಟ್ಟಿರ್ತೇವಲ್ಲ, ಆ ಮಣಿಗೆ ಪೀಠ ಅಂತ ಹೇಳ್ತೀವಿ, ಅದಕ್ಕೆ ಅಕ್ಷತೆಯನ್ನು ಹಾಕಿ ಬೇಡ್ಕೊಳ್ಬೇಕು. ಪೀಠಸ್ಯ ಅಧೋಭಾಗೆ ಆಧಾರ ಶಕ್ತಿ ನಮಃ ಅನಂತಾಯ ನಮಃ ಕೂರ್ಮಾಯ ನಮಃ ಸ್ವರ್ಣ ಸಿಂಹಾಸನಾಯ ನಮಃ ರತ್ನ ಸಿಂಹಾಸನಾಯ ನಮಃ ಹೇಮ ಪ್ರಾಕಾರಾಯ ನಮಃ ಇತಿ ಪೀಠ ಪೂಜಾಂ. ಆ ಪೀಠ ಪೂಜಾ ಆದಮೇಲೆ ಆ ಪೀಠದ ಮೇಲೆ ರಂಗವಲ್ಲಿಯನ್ನು ಹಾಕಿ ನಾವು ದೀಪ ಹಚ್ಚಿತೇವಲ್ಲ ಅಲ್ಲಿ ಭೀಮೇಶ ದೇವರನ್ನು ನಮಸ್ಕಾರ ಮಾಡಿಕೊಳ್ಬೇಕು. ಸರ್ವಾಲಂಕಾರ ಸಂಯುಕ್ತೆ ಪಂಚವರ್ಣ ಸಂಯುತೆ ರಂಗವಲ್ಯಾದಿ ಶೋಭಿತ ಶುಚಿ ನಿಪ್ರದೇಶೇ ತುಂಡಲೋಪರಿ ಅಲಂಕೃತಂ ದೀಪಸ್ತಂಭಂ ನಿಧಾಯ ಘೃತವರ್ತಿ ಯುಕ್ತ ಜ್ಯೋತಿರ್ಮಯ ಭೀಮೇಶ ಅರ್ಚಯೇತ. ಈಗ ಆ ಒಂದು ದೀಪದಲ್ಲಿ ಎಲ್ಲ ಸರ್ವದೇವತೆಗಳು ಬಂದಿರ್ತಾರಂತಕ್ಕೆ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಮಂತ್ರವನ್ನು ಹೇಳ್ತೀನಿ, ನೀವು ಕೈ ಮುಗಿದ್ರೆ ಸಾಕು. ಪೀಠಂ ಯಸ್ಯ ಧರಿತ್ರಿ ಜಲಧರ ಕಲಶಂ ಹಂಗಮಂ ಆಕಾಶಮೂರ್ತಿಂ ನಕ್ಷತ್ರಂ ಪುಷ್ಪಮಾಲಂ ಗ್ರಹಗಣ ಕುಸುಮಂ ನೇತ್ರ ಚಂದ್ರಾರ್ಕವನ್ಹಿಂ ಕುಕ್ಷಿ ಸಪ್ತ ಸಮುದ್ರಂ ಭುಜಗಿರಿ ಶಿಖರಂ ಸಪ್ತ ಪಾತಾಳ ಪಾದಂ ವೇದಂ ವಕ್ತ್ರಂ ಷಡಗ್ನಂ ದಶ ದಿಶವದನಂ ದಿವ್ಯಲಿಂಗಂ ನಮಾಮಿ
ಧ್ಯಾನವನ್ನು ಮಾಡ್ಕೊಂಡ್ಮೇಲೆ ಈಗ ಆಹ್ವಾನ ಮಾಡ್ಕೊಳ್ಬೇಕು, ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು. ಶ್ರೀ ಉಮಾಮಹೇಶ್ವರಾಯ ನಮಃ ಆಹ್ವಾಯಾಮಿ, ಓಂ ಶಿವಾಯ ನಮಃ ಆಹ್ವಾಯಾಮಿ, ಹರಾಯ ನಮಃ ಆಹ್ವಾಯಾಮಿ, ಶಂಭವೈ ನಮಃ ಆಹ್ವಾಯಾಮಿ, ಶಂಕರಾಯ ನಮಃ ಆಹ್ವಾಯಾಮಿ, ಪಾರ್ವತ್ಯೈ ನಮಃ ಆಹ್ವಾಯಾಮಿ, ಉಮಾದೇವ್ಯೈ ನಮಃ ಆಹ್ವಾಯಾಮಿ, ಶಂಭೋ ಪತ್ನೈ ನಮಃ ಆಹ್ವಾಯಾಮಿ, ಗೌರ್ಯೈ ನಮಃ ಆಹ್ವಾಯಾಮಿ, ಉಮಾಮಹೇಶ್ವರೈ ನಮಃ ಆಹ್ವಾಯಾಮಿ ಅಂತ ಹೇಳಿ ಆ ದೀಪಕ್ಕೆ ಪ್ರತಿ ಸಲನೂ ನಮಃ ಆಹ್ವಾಯಾಮಿ ಇರ್ತಲ್ಲ ಅಲ್ಲಿ ಅಕ್ಷತೆಯನ್ನು ಹಾಕ್ತಾ ಇರಬೇಕು. ನಂತರ ಆಹ್ವಾಯಾಮಿ ಅಂಥೇಳಿ ಆಹ್ವಾನ ಮಾಡ್ಕೊಂಡ್ಮೇಲೆ ಆಹ್ವಾನಾರ್ಥಿ ಅಕ್ಷಂ ಸಮರ್ಪಯಾಮಿ ಆಸನಾರ್ಥಿ ಅಕ್ಷತಾಂ, ನಾವು ಮಾಡಿದಂತಹ ಪೀಠದಲ್ಲಿ ಬಂದು ಕುಳಿತಾರೆ, ಆಸನಾರ್ಥಿ ಅಕ್ಷತಾಂ ಸಮರ್ಪಯಾಮಿ, ಪೂಜೆಗೆ ಇಟ್ಕೊಂಡಿರುವಂತಹ ಕಲಶವನ್ನು ಪೂಜೆ ಮಾಡ್ಕೊಳ್ಬೇಕು. ಕಲಶ ದೇವತಾಭ್ಯ ನಮಃ, ಪೂಜೆಯನ್ನು ಮಾಡಿ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ಕಲಶದ ನೀರನ್ನು ಪಾದಯೋ ಪಾದ್ಯಂ ಸಮರ್ಪಯಾಮಿ, ದೀಪ ಇಟ್ಟಿರ್ತೇವಲ್ಲ ಅದಕ್ಕೆ ಸ್ವಲ್ಪನೇ ಪ್ರೋಕ್ಷಣೆ ಮಾಡಬೇಕು, ದೀಪ ಶಾಂತ ಆಗಬಾರ್ದು ಕೆಳಗಡೆ ಪಾದದಲ್ಲಿ. ದೀಪ ದೇವತಾಭ್ಯ ನಮಃ, ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತೋರ್ಗಂ ಸಮರ್ಪಯಾಮಿ, ಓಕೆ ಆಚಮನೀಯಂ ಸಮರ್ಪಯಾಮಿ, ಸ್ನಾನೀಯಂ ಸಮರ್ಪಯಾಮಿ ಅಂತ ಹೇಳಿ ಆ ಹೂವನ್ನು ಆ ಒಂದು ಪಾದದಲ್ಲಿ ಒಂದು ಹೂವಿನ ಏನು ಒಂದು ಇದರ ಇಟ್ಟಿರ್ತೇವಲ್ಲ ದೀಪದ ಪಾದದಲ್ಲಿ ಆ ಹೂವನ್ನು ಇಡಬೇಕು. ಮತ್ತು ಈಗ ಪಂಚಾಮೃತ ಇಟ್ಕೊಂಡಿದ್ರೆ ಪಂಚಾಮೃತ ಅಭಿಷೇಕ ಮಾಡಬೇಕು. ಪಂಚಾಮೃತ ಸ್ನಾನ ಅಂತಲೇ ಶುದ್ಧೋದಕ ಸ್ನಾನ ಮತ್ತು ಶುದ್ಧೋದಕ ಸ್ನಾನವನ್ನು ಮಾಡಿಸಿ ನಂತರ ಈಗ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. ಗೆಜ್ಜೆ ವಸ್ತ್ರ ಎಷ್ಟು ನೀಟಾಗಿ ಗೆಜ್ಜೆ ವಸ್ತ್ರ ಇರಿಸಬೇಕು ಅಂದರೆ ಆ ಗೆಜ್ಜೆ ವಸ್ತ್ರಕ್ಕೆ ದೀಪ ಹತ್ತಬಾರ್ದು. ಆ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಈ ರೀತಿಯಾಗಿ ನೀಟಾಗಿ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. ಒಂದು ಸ್ವಲ್ಪ ಅದಕ್ಕೆ ದೀಪಕ್ಕೆ ಹತ್ತಬಾರ್ದು ಎಚ್ಚರಿಕೆಯಿಂದ, ಯಾಕಂದರೆ ದೀಪದಲ್ಲಿ ಅಗ್ನಿಯಲ್ಲಿ ಸುಟ್ಟರೆ ಭಾಳನೇ ಕಷ್ಟ ಅನುಭವಿಸ್ಬೇಕಾಗ್ತದೆ ಗೆಜ್ಜೆ ವಸ್ತ್ರಕ್ಕೆ. ಈ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಇರಿಸಿದ ಮೇಲೆ ಈಗ ದೇವರಿಗೆ ಗಂಧವನ್ನು ಹಚ್ಚಬೇಕು. ಶಿವನ ಪೂಜೆಗೆ ಯಾವಾಗಲೂ ಬಿಳಿ ಗಂಧವನ್ನು ಇಟ್ಕೊಳ್ಬೇಕು. ಪಾರ್ವತಿಗೆ ಕೆಂಪ ಅಂದರೆ ಅಷ್ಟಗಂಧದಲ್ಲಿ ಅರಿಶಿನ ಕುಂಕುಮ ಹಾಕಿ ಗಂಧವನ್ನು ಇಟ್ಕೊಳ್ಬೇಕು. ಗಂಧದ ಅಂಗಡಿಯಲ್ಲಿ ಸಿಗ್ತದೆ ಬಿಳಿಗಂಧ ಅಂದರೆ. ಈ ರೀತಿಯಾಗಿ ಶಿವನಿಗೆ ಬಿಳಿ ಗಂಧವನ್ನು ಇರಿಸಬೇಕು, ಅದು ಶ್ರೇಷ್ಠ ಅಂತ ಹೇಳಿ. ಇನ್ನು ಸ್ತಂಭ ಗೌರಿಯಲ್ಲಿ ಈ ರೀತಿಯಾಗಿ ಬಲಭಾಗದಲ್ಲಿ ಶಿವನಿಗೆ ಗಂಧವನ್ನು ಇರಿಸಬೇಕು, ಎಡಭಾಗದಲ್ಲಿ ದೇವಿಗೆ ಕೆಂಪ ಗಂಧವನ್ನು ಇರಿಸಿ ಆ ಒಂದು ದೇವಿಯ ಒಂದು ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು. ಈ ರೀತಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿದ ಮೇಲೆ ಹನ್ನೊಂದು ದಳಪತ್ರಿಯನ್ನು ಏರಿಸಬೇಕು. ಹನ್ನೊಂದು ನಾಮಗಳನ್ನು ಹೇಳ್ತೀನಿ ನೋಡ್ರಿ. ಓಂ ಶಶೇಖರಾಯ ನಮಃ, ಶಿವವಿಷ್ಟಾಯ ನಮಃ, ಕರುಣಾಸಾಗರಾಯ ನಮಃ, ಶೂಲಪಾಣೆಯ ನಮಃ, ಶ್ರೀಕಂಠಾಯ ನಮಃ, ತ್ರಿಪ್ರಜ್ಞಾಯ ನಮಃ, ಕಪರ್ದಿನೇ ನಮಃ, ಭಕ್ತವತ್ಸಲಾಯ ನಮಃ, ಶ್ರೀ ಸದಾಶಿವಾಯ ನಮಃ, ಖಟ್ವಾಂಗಿನೇ ನಮಃ, ವೇದವೇದ್ಯಾಯ ನಮಃ ಇತಿ ಏಕಾದಶ ನಾಮ ಪೂಜಾಂ ಸಮರ್ಪಯಾಮಿ. ನಾನಾ ಥರದ ಪತ್ರಪುಷ್ಪಗಳನ್ನ ಇರಿಸಬೇಕು. ಮಹಾದೇವಾಯ ನಮಃ, ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ, ಭವಾಯ ನಮಃ, ಮಾಲತಿ ಪುಷ್ಪಂ ಸಮರ್ಪಯಾಮಿ, ಕ್ಷೇಮಂಕರಾಯ ನಮಃ, ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ, ಕರುಣಾನಿಧಿ ನಮಃ, ಕಮಲ ಪುಷ್ಪಂ ಸಮರ್ಪಯಾಮಿ, ಕುಮಾರಗುರುವೇ ನಮಃ, ಕುರಂಟಿ ಪುಷ್ಪಂ ಸಮರ್ಪಯಾಮಿ, ಗಿರಿಜಾಪತಿ ನಮಃ, ಗಿರಿಕರ್ಣಿಕಾ ಪುಷ್ಪಂ ಸಮರ್ಪಯಾಮಿ, ದ್ರವ್ಯಪ್ರದಾಯ ನಮಃ, ದ್ರೋಣ ಪುಷ್ಪಂ ಸಮರ್ಪಯಾಮಿ, ಕರಿಚರ್ಮಾಧರಾಯ ನಮಃ, ಕರವೀರ ಪುಷ್ಪಂ ಸಮರ್ಪಯಾಮಿ ಅಂಥೇಳಿ ಅಕ್ಷತೆಯನ್ನು ಹಾಕಿದರೆ ಸಾಕು. ನೀವು ದಾರವನ್ನು ಪೂಜೆ ಮಾಡಬೇಕು. ದಾರ ಅಂತಂದರೆ ಕೆಲವರಲ್ಲಿ 10 ಎಳೆ ಇರ್ತದೆ, ಕೆಲವರು 9 ಹಾಕೋತಾರೆ, ಕೆಲವರು 5 ಎಳೆ ಹಾಕೋತಾರೆ. ಆದರೆ ದಶ ಗ್ರಂಥಿ ಅಂಥೇಳಿ ನಾವು ಹೇಳ್ತೀವಿ, 10 ಎಳೆ ದಾರವನ್ನು ಹಾಲು ಮತ್ತು ಅರಿಶಿನ ಕಲಸಿ ವಿಳೆದೆಲೆಯಲ್ಲಿ ಇಟ್ಟು ಈಗ ಮೊದಲು ಪೂಜೆ ಮಾಡ್ಕೊಳ್ಬೇಕು. ಒಂದು ಎಳೆಗೂ ಒಂದೊಂದು ಹೆಸರು ಇರ್ತದೆ. ಒಂದೇ ಎಳೆಗೆ ಶಿವಾಯ ನಮಃ, ಭವಾಯ ನಮಃ, ರುದ್ರಾಯ ನಮಃ, ಪಶುಪತಯ ನಮಃ, ಉಗ್ರಾಯ ನಮಃ, ಮಾತೆಯ ನಮಃ, ಭೀಮಾಯ ನಮಃ, ಈಶ್ವರಾಯ ನಮಃ, ಉಮಾಮಹೇಶ್ವರಾಯ ನಮಃ, ಗಂಧಪ್ರಿಯಾಯ ನಮಃ ಅಂದರೆ ಗ್ರಂಥಿ ಪೂಜಾಂ ಸಮರ್ಪಯಾಮಿ ಅಂತ 10 ಎಳೆಗೂ ಒಂದೊಂದು ಹೆಸರುಗಳಿರ್ತದೆ. ಆ ಅಷ್ಟು ಎಳೆಗೂ ಒಂದೊಂದು ಅಕ್ಷರನ ಏನು ಹೆಸರುಗಳನ್ನ ಹೇಳಿದಿಲ್ಲ ಅದಕ್ಕೆ ನೀವು ಅಕ್ಷತೆಯನ್ನು ಹಾಕಿದರೆ ಸಾಕು. ಆ ಒಂದು ಏನು ಎಳೆ ದಾರವನ್ನು ಬಿಳೆದೆಲೆಯಲ್ಲಿ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಒಂದು ಬಿಲ್ಪತ್ರೆಯನ್ನು ಏರಿಸಬೇಕು, ಹೂವನ್ನು ಏರಿಸಬೇಕು. ನಂತರ ಶಿವನಿಗೆ ಧೂಪ ದೀಪ ನೈವೇದ್ಯ ಮಾಡಬೇಕು. ಪಾರ್ವತಿಗೂ ಸಹ ಶಿವ ಪಾರ್ವತಿ ಉಮಾಮಹೇಶ್ವರಾಭ್ಯಾಂ ನಮಃ ಅಂತೇಳಿ ಧೂಪಂ ಸಮರ್ಪಯಾಮಿ, ಧೂಪಾನ ಅಂತೇಳಿ ನಾ ದೀಪಂ ಸಮರ್ಪಯಾಮಿ. ಇನ್ನು ದೇವರ ಎಡಭಾಗದಲ್ಲಿ ಶಂಖವನ್ನು ಇಟ್ಟಿಲ್ಲ, ಅಲ್ಲಿ ಏನು ಮಾಡೀನಿ ಒಂದು ಲೋಟದಲ್ಲಿ ನೀರನ್ನು ಇಟ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇಟ್ಟಿನಿ. ದೇವರ ಬಲಭಾಗದಲ್ಲಿ ಗಂಟಿಯನ್ನು ಇಟ್ಟು ಪೂಜೆ ಮಾಡಿ ನೋಡ್ರಿ. ಆ ರೀತಿಯಾಗಿ ಪೂಜೆಯನ್ನು ಮಾಡಬೇಕಾಗ್ತದೆ. ಆಮೇಲೆ ನಾವು ಇಟ್ಕೊಂಡಂಥ ದೀಪಕ್ಕೂ ಪೂಜೆಯನ್ನು ಮಾಡಬೇಕಾಗ್ತದೆ.
ನಂತರ ಧೂಪ ದೀಪ ನೈವೇದ್ಯ ಅಡಿಗೆ ನೈವೇದ್ಯವನ್ನು ಮಾಡಬೇಕಾಗ್ತದೆ. ಶಿವನಿಗೆ ಕರಿಗೆಡಬು ನೈವೇದ್ಯ, ಮೊಸರನ್ನ ನೈವೇದ್ಯ ಇರ್ತದೆ, ಕಡ್ಲಿ ಉಸಳಿಯನ್ನು ಸಹ ನೈವೇದ್ಯವನ್ನು ಮಾಡ್ತಾರೆ, ಅನ್ನ ಪಾಯಸ ಚಟ್ನಿ ಕೋಸಂಬರಿ ಇದೆಲ್ಲವನ್ನು ಮಾಡ್ತಾರೆ. ಈ ಪೂಜೆ ಎಲ್ಲ ಅಡಿಗೆ ನೈವೇದ್ಯ ಎಲ್ಲ ಆದಮೇಲೆ ಭಂಡಾರ ಒಡೆಯೋದು ಅಂತ ಹೇಳ್ತಾರೆ. ಈ ಪೂಜೆಯನ್ನು ವಿವಾಹ ಆದವರು ಮಾಡಬೇಕು, ಆಗದೇ ಇದ್ದವರು ಮಾಡಬೇಕು. ನೀವು 9 ವರ್ಷ ಮಾಡಿ ಬಾಗಣವನ್ನು ಕೊಟ್ಟ ಮೇಲೂ ಸಹ ಮರದ ಬಾಗಣವನ್ನು ಕೊಟ್ಟು ದಂಪತಿ ಊಟಕ್ಕೆಲ್ಲ ಹಾಕಿ ಮುಗಿಸಿದ್ರೂ ಸಹ ಪ್ರತಿ ವರ್ಷ ಗಂಡನ ಆಯುಷ್ಯಕ್ಕಾಗಿ ಪ್ರತಿ ವರ್ಷ ಇಷ್ಟು ಪೂಜೆಯನ್ನಾದರೂ ಮಾಡಲೇಬೇಕು. 6-9 ವರ್ಷದ ಒಳಗಿರ್ತಿಲ್ಲ ಅಂದರೆ ಮದುವೆಯಾಗಿ 9 ವರ್ಷದ ಒಳಗಿದ್ದವರು ಮಾತ್ರ ಈ ಭಂಡಾರ ಒಡೆಯೋದನ್ನು ಮಾಡಬೇಕು. ಆ ಕಡುಬಿನೊಳಗೆ ಚಿಲ್ಲರೆ ನಾಣ್ಯವನ್ನು ಇಟ್ಟು ಅರಿಶಿನ ಕುಂಕುಮ ಆಮೇಲೆ ಹಾಕಿ ಆ ಒಂದು ಕಡುಬನ್ನು ಅಂದರೆ ಹೂರ್ಣದಲ್ಲಿ ನಾಣ್ಯವನ್ನು ಇಡಬೇಕು. ಸ್ವಲ್ಪ ಅಕ್ಷತೆ ಅರಿಶಿನವನ್ನು ಹಾಕಿ ಆ ಕಡುಬನ್ನು ಮಾಡಬೇಕು. ಇವರಿಗೆ ಅರ್ಥ ಆಗೋದಿಲ್ಲ, ಇನ್ನೊಂದು ಸಲ ಹೇಳ್ತೇನೆ ನೋಡಿರಿ. ನಾವು ಏನು ಹೂರ್ಣವನ್ನು ಕಡುಬಿನ ತುಂಬ್ತಿರ್ತೇವಲ್ಲ ಅದರೊಳಗೆ ಒಂದು ನಾಣ್ಯವನ್ನು ಹಾಕಬೇಕು, ಸ್ವಲ್ಪ ಅರಿಶಿನ ಹಾಕಬೇಕು, ಅಕ್ಷತೆಯನ್ನು ಹಾಕಿ ಆ ಕಡುಬನ್ನು ಮಾಡಿ ಅದನ್ನು ಹೊತ್ತಿಲ ಮೇಲೆ ಇಟ್ಟು ಗಂಡು ಮಕ್ಕಳ ಅಣ್ಣ ತಮ್ಮಂದ್ರ ಕೈಯಲ್ಲಿ ಅದನ್ನು ಒಡಿಸ್ಬೇಕು, ಮಣಕೈಯಿಂದ ಒಡಿಬೇಕು ಅವರು. ಆದರೆ ಆ ಕಡುಬನ್ನು ಜೋರಾಗಿ ಗುದ್ದಿದಾಗ ಮಣಕೈಯಿಂದ ಅದು ಒಡಿಬೇಕು. ಆವಾಗ ಅಣ್ಣ ತಮ್ಮಂದಿಗೆ ನಾವು ಏನಾದರೂ ಒಂದು ಉಡುಗೊರೆಯನ್ನು ಕೊಟ್ಟು ಆರತಿಯನ್ನು ಮಾಡಿದರೆ ನಮ್ಮ ಒಂದು ತವರು ಮನೆ ಕೂಡ ಉದ್ಧಾರ ಆಗ್ತದೆ, ಅತ್ತಿ ಮನೆ ಕೂಡ ಎಲ್ಲವೂ ಅಭಿವೃದ್ಧಿ ಆಗ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ದೇವರಿಗೆ ಆರತಿ ಮಾಡಿದ ಮೇಲೆ ಆ ಗಂಡು ಮಕ್ಕಳಿಗೆ ಯಾರು ಅಣ್ಣ ತಮ್ಮಂದಿರ್ತಾರೋ ಅವರಿಗೆ ಉಡುಗೊರೆಯನ್ನು ಕೊಟ್ಟು ಆರತಿಯನ್ನು ಮಾಡಬೇಕು. ಎಲ್ಲ ಥರದ ಅಡಿಗೆ ನೈವೇದ್ಯವನ್ನು ಮಾಡಿ ಅಣ್ಣ ತಮ್ಮಂದಿರಿಗೆ ಊಟಕ್ಕೆ ಹಾಕಿ ಗಂಡನಿಗೆ ಊಟಕ್ಕೆ ಹಾಕಬೇಕು. ಗಂಡನಿಗೆ ಕಾಲನ್ನು ತೊಳೆದು ಪೂಜೆಯನ್ನು ಮಾಡಬೇಕು. ಗಂಡನ ಪಾದ ಪೂಜೆ ಭೀಮನ ಅಮಾವಾಸ್ಯೆಗೆ ವಿಶೇಷವಾಗಿದ್ದು ಅಂಥೇಳಿ ಅವರ ಆಯುಷ್ಯಕ್ಕಾಗಿಯೇ ಇಷ್ಟೆಲ್ಲ ಹೆಣ್ಣುಮಕ್ಕಳು ಪೂಜೆಯನ್ನು ಮಾಡ್ತಾರೆ. ಯಾಕಂದರೆ ಶಾಸ್ತ್ರ ಹೇಳ್ತದೆ ಗಂಡ ಅನಂತವಾದ ಫಲವನ್ನು ಕೊಡುವನು ಅಂಥೇಳಿ. ನಮ್ಮ ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಯಾರಿಗೂ ಇಲ್ಲದ ಕರುಣೆ ಗಂಡನಿಗಿರ್ತದಂತ. ಅದಕ್ಕಾಗಿ ಗಂಡ ಅನಂತವಾದ ಸುಖವನ್ನು ಕೊಡುವನು ಅಂಥೇಳಿ ನಮಗೋಸ್ಕರ ಹಗಲು ರಾತ್ರಿ ದುಡಿತಿರುವಂಥ ಗಂಡನಿಗೆ ಆ ದಿನ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ದಿವಸ ಪೂಜೆಯನ್ನು ಪಾದ ಪೂಜೆಯನ್ನು ಮಾಡಿದರೆ ಅವರ ಆಯುಷ್ಯವೂ ಹೆಚ್ಚಾಗ್ತದೆ, ನಮಗೆ ಸೌಭಾಗ್ಯವೂ ಪ್ರಾಪ್ತಿಯಾಗ್ತದೆ ಅಂಥೇಳಿ. ನಿಮಿತ್ತವಾಗಿ ಒಂದು ವಿಶೇಷವಾದ ಕಥೆ ಅದ. ಯಾಕೆ ಈ ರೀತಿಯಾಗಿ ಮಾಡ್ತಾರೆ, ಅಣ್ಣ ತಮ್ಮಂದರೆ ಯಾಕೆ ಭಂಡಾರವನ್ನು ಒಡೀತಾರೆ, ಇದಕ್ಕೆಲ್ಲ ಒಂದು ಶಾಸ್ತ್ರದಲ್ಲಿ ಸುಂದರವಾದ ಕಥೆ ಅದ. ಕಥೆಯನ್ನು ಹೇಳ್ತೇನೆ, ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ತೀನಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.